ಎಲ್ಲೆಲ್ಲೂ ಮಳೆ ನಿಲ್ಲದ ಜನಜೀವನದ ಒಂದು ಬದುಕು. ನಿಜಕ್ಕೂ ಕೂಡ ಇಡೀ ರಾಜ್ಯದಲ್ಲಿ ಮಳೆಯ ಒಂದು ಅವಾಂತರ ಶುರುವಾಗಿರುವಂಥದ್ದು, ಬದುಕು ಮೂರಾಬಟ್ಟೆ ಆಗಿರುವಂಥದ್ದು, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರುವಂಥ ಸನ್ನಿವೇಶದಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಊರಿನ ಸ್ಥಿತಿಯನ್ನು ಇವತ್ತು ನೋಡಬೇಕಾಗಿದೆ. ಇದೇ ಇವತ್ತಿನ ಒಂದು ವಿಶೇಷ ಜಲಗಂಡ ಅಂತರ. ಬನ್ನಿ, ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಎಸ್, ರಾತ್ರಿ ಸುರಿದ ಭಾರಿ ಮಳೆಗೆ ಅರ್ಧ ಗ್ರಾಮ ಮುಳುಗಡೆಯಾಗಿದೆ. ಕೊತ್ತನೂರು ಗ್ರಾಮದಲ್ಲಿ ಜಲಗಂಡಾಂತರ ಆಗಿರುವಂಥದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗ್ರಾಮ ಇದು. ಇಡೀ ಗ್ರಾಮವನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ರಾತ್ರಿ ಸುರಿದ ಭಾರಿ ಮಳೆ. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ದಾಖಲೆ ಮಟ್ಟದಲ್ಲಿ ಭಾರಿ ಮಳೆ ಆಗಿರುವಂಥದ್ದು. ಘಟನೆಯ ಬಳಿಕ ಇನ್ನೂ ಸ್ಥಳಕ್ಕೆ ಧಾವಿಸದ ಅಧಿಕಾರಿಗಳು. ಗ್ರಾಮದಲ್ಲಿ ಅಧಿಕ ಮಳೆಗೆ ಭೂಮಿಯಿಂದ ಉಕ್ತಾ ಇದೆ ನೀರು. ವಿಸ್ಮಯ ಘಟನೆಗೆ ಬೆರಗಾದ ಗ್ರಾಮಸ್ಥರು. ತಾಲೂಕಿನ ಹಲವೆಡೆ ಭಾರಿ ಮಳೆ ಆಗ್ತಾ ಇರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದ ಹಿನ್ನೆಲೆ ಹಾವು ಚೇಳುಗಳು ಪತ್ತೆ ಆಗ್ತಾ ಇದೆ. ಭಯದಿಂದ ಕಾಲ ಕಳೀತಾ ಇದ್ದಾರೆ ಗ್ರಾಮಸ್ಥರು. ಮುಳುಗಡೆ ಭೀತಿಯಲ್ಲಿ ಕೊತ್ತನೂರು ಗ್ರಾಮಸ್ಥರು ಈಗ ಆತಂಕಕ್ಕೆ ಒಳಗಾಗಿರುವಂಥದ್ದು. ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಗಮನಿಸ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ, ಇಡೀ ಗ್ರಾಮ ಮುಳುಗಡೆಯ ಭೀತಿಯಲ್ಲಿದೆ. ಮನೆಗಳಿಗೆ ನೀರು ನುಗ್ತಾ ಇದೆ, ಜನ ಜೀವನ ಬೀದಿಗೆ ಬಂದಿರುವಂತದನ್ನ ಗಮನಿಸ್ತಾ ಇದ್ದೀರಾ ನೀವು. ಕಣ್ಣು ಆಯಿಸಿದಷ್ಟು ದೂರ ನೀರು ನೀರು ನೀರು. ಎಸ್, ಇದು ಕಳೆದ ರಾತ್ರಿ ಸುರಿದ ಭಾರಿ ಮಳೆಗೆ ಕೊತ್ತನೂರು ಗ್ರಾಮ ಮುಳುಗಡೆ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ ನೀವು. ಎಲ್ಲೆಲ್ಲೂ ನೀರು, ಜನರು ಸಾಮಾನ್ಯವಾಗಿ ಇಂಥ ನೀರನ್ನ ಕಂಡಿರ್ಲಿಕ್ಕಿಲ್ಲ. ಇದು ನಮ್ಮ ಊರೇನ, ನಿಜಕ್ಕೂ ನಮ್ಮ ಊರೇನ ಇದು ಅನ್ನುವಂತ ಒಂದು ಪ್ರಶ್ನೆ ಈಗ ಅಲ್ಲಿನ ಜನಗಳಿಗೆ ಮೂಡ್ತಾ ಇರುವಂಥದ್ದು. ಏಕೆಂದ್ರೆ ಇಂಥ ನೀರನ್ನ ಸಾಮಾನ್ಯವಾಗಿ ಕಂಡಿರ್ಲಿಕ್ಕಿಲ್ಲ. ರಾತ್ರಿ ಸುರಿದ ಭಾರಿ ಮಳೆಗೆ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಿಜಕ್ಕೂ ಜನಗಳು ಬೀದಿಗೆ ಬಂದಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಇಡೀ ಮನೆ ಆವರಿಸಿದೆ ಮಳೆ ನೀರು. ರಾತ್ರಿ ಇಡೀ ಯಾವುದೇ ನೋಡಿ, ಆ ಮಗುನು ಕೂಡ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಯಾರಿಗೂ ಕೂಡ, ಎಲ್ಲರೂ ಕೂಡ ಜಾಗರಣೆ ಮಾಡಿದ್ದಾರೆ ರಾತ್ರಿ ಇಡೀ. ಅಷ್ಟು ಮಳೆ ಬಂದಿದೆ, ಅಲ್ಲಿ ಹೆಂಗೆ ಜೀವನ ನಡೆಸ್ತಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ.
ರಾತ್ರಿ ಸುಮಾರು 10:30 11 ಗಂಟೆಗೆ ಶುರುವಾಗಿದ್ದ ಮಳೆ ಈ ಮಳೆ ಪ್ರೀತ ಮಳೆ ಆಗೋಯ್ತು. ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಮೇನ್ ರಾಜಕಾಲುವೆ ಮುಚ್ಚಿಬಿಟ್ಟಿದ್ದಾರೆ. ರಾಜಕಾಲುವೆ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಇದುವರೆಗೂ ಆಲ್ರೆಡಿ 2-3 ಸಾರಿ ನಾವು ಕಂಪ್ಲೇಂಟ್ ಕೊಟ್ಟಿದ್ರು. ಲಾಸ್ಟ್ ಟೈಮ್ ನೀರು ಬಂದಿತ್ತು ಊರೊಳಕ್ಕೆ, ಅವಾಗಲೂ ವಿಷಯ ತಿಳಿಸಿದ್ದೀರಿ, ತಹಸೀಲ್ದಾರ್ ಎಲ್ಲ ಬಂದಿದ್ರು, ವಿಡಿಯೋ ಬಂದಿದ್ರು, DCO ಬಂದಿದ್ರು, ಸೆಕ್ರೆಟರಿ ಬಂದಿದ್ರು, ಇವರೆಲ್ಲರಿಗೂ ವಿಷಯ ಮುಟ್ಟಿಸಿದ್ದೀರಿ. ಅದು ತೆಗಿತೀರ ಅಂತ ಹೇಳ್ಬೋದ್ರೆ ಇದ್ರು ತೆಗ್ದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಕಂಪ್ಲೀಟ್ ಊರನ್ನೇ ಅಕ್ವೈರ್ ಮಾಡ್ಕೊಂಡಿದೆ ನೀರು. ಆ ರಾಜಕೋಯಲ್ಲ ಯಾವಾಗ ಓಪನ್ ಮಾಡಲಿಲ್ಲ, ಅದೇನಾಗಿದೆ ಎಲ್ಲ ತೋಟಗಳಿಂದ ಒಳಗಡೆ ತೂರಿ ಒಳಗಡೆ ಹಳ್ಳಿ ಊರೊಳಗಡೆ ಬಂದ್ಬಿಟ್ಟಿದೆ. ಸುಮಾರು ಇದನ್ನ ಸುಮಾರು ಎಲ್ಲ ಊರೇ ಅರ್ಧ ಊರೇ ಮುಚ್ಚಿಬಿಟ್ಟು ತುಂಬಾಗ್ಬಿಟ್ಟಿದೆ. ಎರಡು ಸತ್ತಿದೆ, ಆದ್ರೂ ಎಲೆಕ್ಟ್ರಿಸಿ ಮನೆಗಳು ಎರಡು ಮೂರು ಮನೆ ಬಿದ್ದೋಗಿದೆ ಇಲ್ಲಿ ಒಳಗಡೆ. ಇದುವರೆಗೂ ಯಾರು ಬಂದಿಲ್ಲ, ಇಷ್ಟೊತ್ತಾಗಿದೆ. ರಾತ್ರಿಯಿಂದ ಫೋನ್ಗಳು ಮಾಡ್ತಾ ಇದ್ದೀರಿ, ಒಬ್ರು ಬಂದಿಲ್ಲ. ಬೆಳಗ್ಗೆ ತಹಸೀಲ್ದಾರ್ ಕೂಡ ನಾವು ಫೋನ್ ಮಾಡಿದ್ರೆ ಬಂದ್ಬಿಡ್ತೀರಿ ಅಂತ ಹೇಳಿ ತಹಸೀಲ್ದಾರ್ ಇದುವರೆಗೂ ಬಂದಿಲ್ಲ. ಈ ಪರಿಸ್ಥಿತಿ ಅಲ್ಲಿದೆ ನೋಡಿ, ಊರೆಲ್ಲ ಫುಲ್ ಜಲಾವೃತ ಆಗಿದೆ ಸರ್. ಒಬ್ಬ ಅಧಿಕಾರಿ ಜಲದಿಗ್ ಬಂದನ ನೋಡಿ, ನೀವೇ ನೋಡಿ ಆಗಿದೆ ಎಷ್ಟು ನೀರಿದೆ ಈ ಊರಿನೊಳಗಡೆ, ಎಷ್ಟು ನೀರ್ ಬಂದಿದೆ, ಯಾವ ತರ ಇದೆ ಪರಿಸ್ಥಿತಿ, ಏನಾಗಿದೆ ಜನಗಳ ಪರಿಸ್ಥಿತಿ, ಏನಾಗಿದೆ ನೋಡಿ ಸರ್. ಮನೆ ಈಚೆ ಕಡೆ ಬರಕ್ ಆಗ್ತಾ ಇಲ್ಲ, ಈಚೆಗೆ ಮನೆ ಒಳಗಡೆಯಿಂದ ಆಚೆ ಬರ್ತಾ ಇಲ್ಲ. ಒಬ್ಬ ಅಧಿಕಾರಿಗಳು ಸ್ಪಂದಿಸಿಲ್ಲ, ಇದುವರೆಗೂ ಬಂದಿಲ್ಲ ಸರ್. ತುರ್ತು ಪರಿಸ್ಥಿತಿ 24/7 ಕಾಲ್ ಮಾಡಿ ಅಂತ ನಂಬರ್ಸ್ ಮಾತ್ರ ಕೊಟ್ಟಿದ್ದಾರೆ. ರಾತ್ರಿಯಿಂದ ಕೂಡ ಫೋನ್ ರಿಸೀವ್ ಮಾಡಲ್ಲ, ರಾತ್ರಿಯಿಂದ ಫೋನ್ಗಳು ಮಾಡ್ತಾ ಇದ್ರು ಒಬ್ಬರು ಬಂದಿಲ್ಲ ಫೋನ್ ರಿಸೀವ್ ಮಾಡಲ್ಲ. ಬೆಳಗ್ಗೆ 7 ಗಂಟೆಗೆ ಮಾತ್ರ ತಹಸೀಲ್ದಾರ್ ಸಾಹೇಬ್ ನೋಡಿ, ಇಷ್ಟೆಲ್ಲ ಮಳೆ ಆದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಭೇಟಿ ಕೊಡದೆ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇರುವಂತದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಪ್ಪ ಅಂದ್ರೆ ಅವ್ರಿಗೆ ಈಗ ದಿಕ್ಕು ತೋಚದಂತೆ ಆಗಿದ್ದಾರೆ ಅಲ್ಲಿನ ಸ್ಥಳೀಯರು. ಅಂದ್ರೆ ಹಳ್ಳಿ ಗ್ರಾಮ ಏನ್ ಮಾಡ್ಬೇಕು, ಮುಂದಿನ ದಾರಿ ಎನ್ನುವಂಥದ್ದು ಅಲ್ಲಿ ಅವ್ರಿಗೆ ಅರಿವಾಗಿರಲ್ಲ. ಅಂತ ಸಂದರ್ಭದಲ್ಲಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಭೇಟಿ ಕೊಟ್ಟು ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸುಬ್ಬಾರೆಡ್ಡಿ ಅವರು, ಗ್ರಾಮಸ್ಥರು ಕೊತ್ನೂರು ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ ಸರ್ ನಮಸ್ತೆ. ಏನ್ ಸರ್ ಇದು ಅವಾಂತರ, ಇಡೀ ರಾತ್ರಿ ಇಡೀ ಸುರಿದಂತ ಭಾರಿ ಮಳೆಗೆ ಈಗ ಕಂಗಾಲಾಗಿದ್ದೀರಾ, ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ, ಏನು ಸರ್ ಈ ವಾಸ್ತವ ಹೇಗಿದೆ? ಸರ್ ವಾಸ್ತವಸ್ಥಿತಿ ತುಂಬಾ ಗಂಭೀರವಾಗಿದೆ. ಇಲ್ಲಿ ನಮಗೇನಾಗಿದೆ ಅಂದ್ರೆ ರಾತ್ರಿ 11 ಗಂಟೆಗೆ ಶುರುವಾಗಿದ್ದಂತ ಮಳೆ ಬೆಳಗಿನ ಜಾವ 4 ಗಂಟೆವರೆಗೂ ಸುರಿದಿದೆ. ಇಲ್ಲಿ ಒಂದು ರಾಜಕಾಲುವೆ ತೆರವು ಮಾಡಬೇಕಾಗಿತ್ತು, ಅದು ತೆರವು ಮಾಡದೇ ಇರೋದ್ರಿಂದ ಕಂಪ್ಲೀಟ್ ಊರೊಳಗಡೆ ಜಲದಿಗ್ಬಂಧನ ಆಗ್ಬಿಟ್ಟಿದೆ. ಮನೆಗಳು ಬಿದ್ದೋಗಿದೆ, ದನಕರುಗಳು ಸತ್ತಿದ್ದಾವೆ, ಆಹಾರ ಧಾನ್ಯಗಳೆಲ್ಲ ನಿಂತೋಗಿದೆ. ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಅಂದ್ರೆ ಈಗ ಬಂದಿದ್ದಾರೆ ಸರ್, ಬಂದು ಹೋಗಿದ್ದಾರೆ, ಒಂದು 1 ಅವರ್ ಆಯ್ತು, ಬೆಳಗಿನಿಂದ ಯಾರು ಇರ್ಲಿಲ್ಲ. ಏನ್ ಹೇಳಿದ್ರು ಬಂದು ನೋಡಿ ಎಲ್ಲ ಈ ತೆರವುಗೊಳಿಸಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಈ ಕಡೆ ಎಲ್ಲ ರಾಜಕಾಲುವೆ ತೆಗಿಯಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಈ ಕಡೆ ಬಂದಿದಾವ JCP ತರಿಸಿದಾರೆ, ರಾಜಕಾಲುವೆ ಕ್ಲಿಯರ್ ಮಾಡ್ಕೊಡ್ತಾ ಇದಾರೆ, ಇದಾದ್ಮೇಲೆ ಏನಾದ್ರು ಒಂದು ಪರಿಹಾರ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹೋಗಿದಾರೆ ಸರ್. ಇನ್ನು ಹುಡ್ಕೋಣ ಪರಿಹಾರ ಅಂತ ಹೇಳ್ಬಿಟ್ಟು ಹೋಗಿದಾರ? ಪರಿಹಾರ ನೀರ್ ಬರದೇ ಇರೋದಕ್ಕೆ ಏನಾದ್ರು ಶಾಶ್ವತವಾದ ಪರಿಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದಾರೆ. ಈಗ ಏನ್ ಪರಿಹಾರ ಕೊಡ್ತಾರಂತೆ, ಯಾಕೆಂದ್ರೆ ಇಡೀ ಸಾಮಾನು ದಿನಸಿ ಸಾಮಾನುಗಳೆಲ್ಲ ಬೀದಿಗೆ ಬಂದಿದೆ, ಅಂದ್ರೆ ನೀರ್ನಲ್ಲಿ ಕೊಚ್ಚಿ ಹೋಗಿದೆ, ಜನ ಜೀವನ ಬೀದಿಗೆ ಬಿದ್ದಿದೆ, ಈಗ ಏನ್ ಪರಿಹಾರ ಕೊಡ್ತಾರಂತೆ? ಏನು ಇಲ್ಲ ಸರ್, ಎಲ್ಲ ಮುಳುಗೋಗ್ಬಿಟ್ಟಿದೆ ಸರ್. ಎಲ್ಲ ಮುಳುಗೋಗಿದೆ, ಏನ್ ಕೊಡ್ತಾರಂತೆ ಗೊತ್ತಿಲ್ಲ. ಏನೋ ಸೂಕ್ತವಾದ ಪರಿಹಾರ ಕೊಡ್ತೀರಿ ಅಂತ ಹೇಳೋಗಿದಾರೆ. ಅವ್ರು ಏನ್ ಕೊಡ್ತಾರ ಕಾದು ನೋಡ್ಬೇಕಾಗಿದ್ದ ಪರಿಸ್ಥಿತಿ ನಮ್ಮಲ್ಲಿ ಇದೆ ಈಗ. ಎಸ್, ಧನ್ಯವಾದ ಸುಬ್ಬಾ ರೆಡ್ಡಿ, ಅಮೋಘ್ ಟಿವಿ ಜೊತೆ ಮಾತನಾಡಿದ್ದೀವಿ. ಸುಬ್ಬಾ ರೆಡ್ಡಿ, ಗ್ರಾಮಸ್ಥರು ಮಾತನಾಡ್ತಾ ಹೇಳ್ತಾ ಇದ್ರು, ರಾಜ ಕಾಲುವೆ ಒತ್ತುವರಿಯಿಂದ ಈ ರೀತಿ ನಮ್ಮ ಊರಿಗೆ ಜಲಗಂಡ ಅಂತರ ಬಂತು ಸಾರ್. ಗಮನಿಸಬೇಕಾದಂತ ವಿಚಾರ, ಎಷ್ಟೋ ಹಳ್ಳಿಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಸರ್ವೆ ಮಾಡಿರಲ್ಲ, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸಿರ್ತಾರೆ. ರಾಜಕಾಲುವೆ ಒತ್ತುವರಿಯಿಂದ ಯಾವೆಲ್ಲ ಪರಿಣಾಮವನ್ನ ಇಡೀ ರಾಜ್ಯ ಅನುಭವಿಸ್ತಾ ಇದೆ ಎನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನ ಸ್ಥಿತಿ ಯಾವ ರೀತಿ ಇದೆ, ಸಿಲಿಕಾನ್ ಸಿಟಿ, IT ಸಿಟಿ ಅಂತಾನೆ ಹೆಸರಾಗಿದ್ದಂತ ನಗರ ಈಗ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಯಾಕಪ್ಪ ಅಂದ್ರೆ ರಾಜಕಾಲುವೆ ಒತ್ತುವರಿ, ಹಳ್ಳಿಗಳಿಗೂ ಕೂಡ ಇದು ಬಿಟ್ಟಿಲ್ಲ. ಎಷ್ಟೋ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಈ ರೀತಿಯಾದಂಥ ವ್ಯವಸ್ಥೆಗೆ ಕಾಲಿಟ್ಟಿರೋದ್ರಿಂದ ತನ್ನ ಜಾಗವನ್ನ ಮಳೆ ನೀರು ಅವಲಂಬಿಸ್ಕೊಳ್ತಾ ಇರುವಂಥದ್ದು.
ಎಸ್, ಇದ್ರ ಬಗ್ಗೆ ಸ್ವತಃ ಕೊತ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಹೇಳಿ. ಮಳೆ ಹೇಳಿ ಕೇಳಿ ಬರಲ್ಲ, ಆದ್ರೂ ಕೂಡ ರಾತ್ರಿ ಸುರಿದಂತ ಭಾರಿ ಮಳೆಗೆ ಕೊತ್ನೂರು ಗ್ರಾಮ ಈಗ ಮುಳುಗಡೆ ಭೀತಿಯಲ್ಲಿದೆ, ರಾಜಕಾಲುವೆ ಒತ್ತುವರಿ ಅಂತ ಹೇಳ್ತಾರೆ ಗ್ರಾಮಸ್ಥರು. ನಿಮಗೆ ಏನ್ ಮಾಹಿತಿ ಇದೆ ಸರ್? ಸರ್ ರಾಜಕಾಲುವೆ ಒತ್ತುವರಿ ಒಂದು, ಈ NH7 ಹೈವೇ ಏನು ಆಂಧ್ರಾಗ ಹೋಗಿರೋದು, ಆ ಹೈವೇ ಮಾಡ್ಬೇಕಾದ್ರೆ ಚರಂಡಿಗಳು ಸರಿಯಾಗಿ ಮಾಡಿಲ್ಲ. ಆಗ ರಸ್ತೆ ಹೈಟ್ ಮಾಡಿ ಚರಂಡಿ ಮಾಡಿ ಮಾಡಿದ್ರೆ ಸರಿಯೋಗಿತ್ತು. ಈಗ ಕೆರೆ ಹೈಟ್ ಅಲ್ಲಿದೆ, ಕೊತ್ನೂರು ಊರ್ ಡೌನ್ ಅಲ್ಲಿದೆ, ಸೊ ನೀರೆಲ್ಲ ಅಲ್ಲಿ ಏನಾಗಿದೆ, ರಾಜಕಾಲುವೆ ಒತ್ತುವರಿ ಕಡೆ ನೀರೆಲ್ಲ ಊರ್ ಒಳಗಡೆ ನುಗ್ಗಿದ್ದಾವೆ. ನಾವು ಲಾಸ್ಟ್ ವೀಕ್ ಕ್ಲೀನ್ ಮಾಡ್ತಿದ್ರಿ, ಬಟ್ ಆ ಕ್ಲೀನ್ ಮಾಡ್ತಿರೋದು ಸಾಲ್ಲ ಜಾಗ. ಈಗ ನಾರಾಯಣ ಸ್ವಾಮಿ ಅವರೇ ಹೇಳಿ ಸರ್, ಕೊತ್ತನೂರು ಗ್ರಾಮದಲ್ಲಿ ಈಗ ಜನರು ಪರದಾಟವನ್ನ ನಡೆಸ್ತಾ ಇದೆ, ಯಾಕೆಂದ್ರೆ ದಿನಸಿ ಸಾಮಾನುಗಳು ಅಲ್ಲಿರುವಂತ ಮನೆ ಸಾಮಗ್ರಿಗಳು ಈಗ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಈಗ ಊಟಕ್ಕೆ ಪರಿಸ್ಥಿತಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಈ ಗ್ರಾಮ ಪಂಚಾಯತಿ ನಿಮ್ ಬಗ್ಗೆ ಕೇಳ್ಪಟ್ಟೆ, ಹಲವಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಇದುವರೆಗೂ ಅಂತ. ಇವ್ರಿಗೆ ಗ್ರಾಮದವ್ರಿಗೆ ಏನಾದ್ರು ಅನುಕೂಲ ಮಾಡುವ ತರ ಏನಾದ್ರು ಗಂಜಿ ಕೇಂದ್ರ ಈ ರೀತಿ? ಬೆಳಿಗ್ಗೆ ನಮ್ಮ DC ಸಾಹೇಬರು, ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ಬಂದಿದ್ರು. ನಮ್ಮ ಪಂಚಾಯತಿ ಕಡೆಯಿಂದ ಈಗ ಏನೇನ್ ಮಾಡ್ಬೇಕು ನಾವು ಮಾಡ್ತಾ ಇದೀವಿ, ಬೇಗ ಬೇಗ ಮಾಡ್ಬೇಕು. ಯಾಕೆಂದ್ರೆ ನೀವ್ ಈಗ ಆಕ್ಟಿವ್ ಆದ್ರೆ ನಿಜಕ್ಕೂ ಕೂಡ ಜನರು ನಿಮ್ಮ ಬಗ್ಗೆ ಇರುವಂತ ನಂಬಿಕೆನ ಉಳಿಸ್ಕೊಳ್ಳುವಂತ ಸನ್ನಿವೇಶ ಈಗ ಇಲ್ಲ. ಅದಕ್ಕೆ ಈಗ ಊಟದ ವ್ಯವಸ್ಥೆ ಏನಾದ್ರು ಬೇಕಾ ಅಂತ ಹೇಳಿ ಎಲ್ಲಾರನ್ನು ವಿಚಾರಿಸ್ತಾ ಇದಾರೆ. ನಮ್ಮ ಸ್ಟಾಫ್ ಎಲ್ಲ ಅಲ್ಲೇ ಇದಾರೆ, ಬೆಳಗ್ಗೆಯಿಂದನು ಅಲ್ಲೇ ಇದಾರೆ. ಅವರು ಎಲ್ಲ ವ್ಯವಸ್ಥೆ ನೋಡ್ಕೋತಾರೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ನೋಡ್ತಾ ಇದಾರೆ. ನೋಡಿ, ಈಗ ನೀವು ಇರ್ಬೇಕಾಗುತ್ತೆ ಇವಾಗ ಈ ಸಂದರ್ಭದಲ್ಲಿ ಜನಗಳ ಜೊತೆ. ಇಲ್ಲ, ನಾನ್ ಬೆಳಗ್ಗೆಯಿಂದ ಅಲ್ಲೇ ಇದ್ದೆ. ಈಗ ಅಂಗಟ್ಟ, ಈರನಹಳ್ಳಿ, ಚಿಕ್ಕಸರಳ್ಳಿ ಅಲ್ಲಿ ಆ ಕಡೆ ಸ್ವಲ್ಪ ಹಂಗೆ ಆಗಿದೆ, ಕುಪ್ಪಳಿಲೂ ಅದೇ ತರ ಆಗಿದೆ, ಕೆಲವು ನೀರುಗಳು ಮನೆಗಳು ನುಗ್ಗಿದೆ. ಎಲ್ರು ಒಂದೇ ಕಡೆ ಇದ್ರೆ ಆಗಲ್ವಲ್ಲ ಸರ್? ಯಾಕೆಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಏನು ನಮ್ಮ ಪ್ರಧಾನಿಗಿರುವಂತ ಒಂದು ದೇಶದ ಅರ್ಹತೆ ಮತ್ತೆ ಅವ್ರಿಗಿರುವಂತ ಅಧಿಕಾರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಮ್ಗಿರುತ್ತೆ. ಯಾವ್ದೇ ಫಂಡ್ ರಿಲೀಸ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಅಧಿಕಾರ ಇರುತ್ತೆ. ಯಾವ್ದಾದ್ರು ಫಂಡ್ ಇದ್ರೆ ರಿಲೀಸ್ ಮಾಡಿ ಅವ್ರಿಗೆ ಬೇಕಾದಂತ ನೆರವನ್ನ ಕೊಡ್ತೀರಾ ಅನ್ನೋಂತ ನಂಬಿಕೆ ನಮಗೂ ಕೂಡ ಇದೆ. ಧನ್ಯವಾದ ನಾರಾಯಣ ಸ್ವಾಮಿ ಅವರೇ. ಜನಗಳ ಜೊತೆ, ಅದರಲ್ಲೂ ಕೂಡ ಏನೋ ವಿದ್ಯಾಭ್ಯಾಸ ಮಾಡಿರುವಂತವ್ರು ಅಥವಾ ಇನ್ನೇನೋ ಕೆಲಸ ನಿಮಿತ್ತ ಸಿಟಿಗೆ ಹೋಗಿರುವಂತವ್ರು, ಅವರ ಸ್ಥಿತಿ ಏನೋ ಒಂದು ಆಲ್ಟರ್ನೇಟಿವ್ ರೆಡಿ ಮಾಡ್ಕೊಂಡಿರ್ತಾರೆ. ಆದ್ರೆ ಹಳ್ಳಿಯವರ ಸ್ಥಿತಿ ದಿಕ್ಕುದೋದ್ದಂತೆ ಆಗ್ಬಿಡುತ್ತೆ ಹಿಂಗೆ ಮಳೆ ನೀರು ಬಂದಾಗ. ಯಾಕೆಂದ್ರೆ ಮನೆಯಲ್ಲಿ 100 ರೂಪಾಯಿ ಇರುತ್ತೋ ಇರಲ್ವೋ, ದಿನಸಿ ಸಾಮಗ್ರಿಗಳು ಇರುತ್ತೋ ಇರಲ್ವೋ, ಯಾಕೆಂದ್ರೆ ದಿನಗೂಲಿಯನ್ನ ನೆಚ್ಕೊಂಡು ಜೀವನ ಮಾಡ್ತಿರ್ತಾರೆ. ಸಡನ್ ಆಗಿ ಈ ತರ ಬಂದಾಗ ಒಬ್ರಿಗೊಬ್ರು ಖಂಡಿತವಾಗ್ಲೂ ನೆರವಾಗ್ತಾರೆ ಗ್ರಾಮ ಅಂತ ಬಂದಾಗ. ಇಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಾಗ್ಲಿ ಅಧ್ಯಕ್ಷರಾಗ್ಲಿ ಅವ್ರಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ, ಅದರ ಫಂಡ್ ರಿಲೀಸ್ ಮಾಡಿ ಅವ್ರಿಗೆ ನೆರವು ಮಾಡುವಂಥದ್ದು ಅದನ್ನು ಮಾಡಲಿ ಅನ್ನುವಂಥದ್ದು ಅಮೋಘ್ ಟಿವಿ ಆಶಯ. ಒಂದು ಇಡೀ ಒಂದು ಕಡೆ ರಾಜ್ಯಾದ್ಯಂತ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ವರುಣನ ಆರ್ಭಟ ತನ್ನ ಕೈ ಚಳಕವನ್ನು ತೋರಿಸ್ತಾ ಇರುವಂಥದ್ದು. ನೋಡಿ, ಆ ಕೆರೆಗಳ ಒತ್ತುವರಿಯಿಂದ ಯಾವೆಲ್ಲ ಅನಾಹುತಗಳು ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ತನ್ನ ಏರಿಯಾವನ್ನ, ತನ್ನ ಸ್ಥಳವನ್ನ ಯಾರೇ ಆಕ್ರಮಣ ಮಾಡಿದ್ರು ಕೂಡ ನನಗೂ ಒಂದು ದಿನ ಬರುತ್ತೆ, ನನ್ನ ಸ್ಥಳವನ್ನ, ನನ್ನ ಜಾಗವನ್ನ ನಾನು ಪಡೆದುಕೊಳ್ತೀನಿ ಎನ್ನುವ ನಿಟ್ಟಿನಲ್ಲಿ ಈಗ ವರುಣ ಶುರು ಮಾಡಿರುವಂತದ್ದು
ಏನ್ ಬಿದ್ದೋಗಿತ್ತು ಕೋಡೆ ಬಿದ್ದೋಗಿದೆ ರಾತ್ರಿ ಎಲ್ಲ ಆಚೆ ರಾತ್ರಿ ಖಾಲಿ ಮಾಡಿ ರಾತ್ರಿ ಎಲ್ಲ ಟ್ರಾಕ್ಟರ್ ಎಲ್ಲ ಸಾಮಾನು ಎಲ್ಲ ಖಾಲಿ ಮಾಡಿದೆ ರಾತ್ರಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಗಣಪತಿ ಶಾಸ್ತ್ರಿ ಅವರು ತಹಶೀಲ್ದಾರ್ ಅವರು ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಎಸ್, ದೂರವಾಣಿ ಕಟ್ ಆಗಿದೆ, ಮತ್ತೊಮ್ಮೆ ಸಂಪರ್ಕಕ್ಕೆ ಪ್ರಯತ್ನ ಮಾಡೋಣ. ಅವ್ರಿಗೂ ಕೂಡ ಫೋನ್ಸ್ ಕಾಲ್ಸ್ ಅದೇ ರೀತಿ ಬರ್ತಾ ಇರ್ತವೆ, ಯಾಕೆಂದರೆ ಇಂಥ ಸಮಯದಲ್ಲಿ ನೂರಾರು ಜನ ಫೋನ್ ಮಾಡ್ತಾ ಇರ್ತಾರೆ. ಆಚೆನೆ ಹೋಗಕ್ಕಾಗಲ್ಲ ಅಷ್ಟೇ.